ಮಂತ್ರಿಗಳಾಗಲಿ ರಾಜಕೀಯ ನಾಯಕರುಗಳಾಗಲಿ ಅವರನ್ನೇ ಅವಮಾನಪಡಿಸಿ ಬಂದಂದ್ರೆ ಮುಂದಿನ ದಿನಗಳಲ್ಲಿ ನೀವುಗಳು ಕೂಡ ಮಡಕ್ಕೆ ಕಾಲಿಡಬೇಡಿ, ಅವಾಗ ಸರಿಯಾಗ್ತದೆಯಲ್ಲ. ನೀವು ಮಾಡುವುದು ಎಲ್ಲ ಸರಿ ಅಂತ ಒಪ್ಪಿಕೊಳ್ಳುವುದಕ್ಕೆ ಸಮುದಾಯ ಸ್ವಾಮೀಜಿಗಳು ಸರಿಯಿಲ್ಲ. ನೀ ಧೈರ್ಯವಾಗಿ ಹೇಳಿ ನಾವು ಕೂಡ ಮಡಕ್ಕೆ ಕಾಲಿಡುವುದಿಲ್ಲ ಅಂತ ಹೇಳಿದಂದ್ರೆ ನಾವು ರಾಜಕೀಯಕ್ಕೆ ಬರೋದಿಲ್ಲ. ಯಾಕೆ ಹಂಗಂದ್ರೆ ಚಂದ್ರಶೇಖರ ಸ್ವಾಮೀಜಿ ಹೇಳಿದ ಮಾತು ಎಲ್ಲರೂ ಕೂಡ ಸ್ವಾಗತ ಮಾಡಿದ್ದಾರೆ, ಸುರೇಶ್ ಅವರು ಸ್ವಾಗತ ಮಾಡಿದ್ದಾರೆ, ಮಾಗಡಿ ಬಾಲಕೃಷ್ಣ ಅವರು ಸ್ವಾಗತ ಮಾಡಿದ್ದಾರೆ, ಎಲ್ಲಾ ರಾಜಕೀಯ ನಾಯಕರುಗಳು ಕೂಡ ಸ್ವಾಗತ ಮಾಡಿದ್ದಾರೆ. ಯಾರು ಬೇಡ ಅಂತ ಹೇಳ್ತಾರೆ? ಚಲುವರಾಯ ಸ್ವಾಮಿ ಸ್ವಾಗತ ಮಾಡಿದ್ದಾರೆ. ಒಂದು ಕಡೆ ಸ್ವಾಗತ ಮಾಡೋದು, ಇನ್ನೊಂದು ಕಡೆ ಬರಬೇಡ ಅಂತ ಹೇಳತಕ್ಕಂಥದ್ದು, ಇದೆಲ್ಲ ರಾಜಕೀಯ ಗಿಮಿಕ್ ಎಂದು ನಮಗೆ ಗೊತ್ತಿದೆ. ನಮಗೆ ನೋವಾಗಿದ್ದರಿಂದ ನಾವು ಹೇಳುತ್ತಾ ಇದ್ದೇವೆ. ನಮಗೆ ಯಾರು ಉಪಮುಖ್ಯಮಂತ್ರಿ ಸ್ಥಾನ ಕೊಟ್ಟಿಲ್ವಲ್ಲ, ಈಗ ಅವರು ಉಪಮುಖ್ಯಮಂತ್ರಿ ಇದ್ದಾರೆ, ಅದರಿಂದ ಒಕ್ಕಲಿಂಗ ಸಮುದಾಯದ ಮಂತ್ರಿಗಳು ಕೂಡ ಇದ್ದಾರೆ, ಇಲ್ಲಿ ಯಾರಿದ್ದಾರೆ ಹಂಗಂದ್ರೆ? ಅಲ್ಲಲ್ಲ, ಚಂದ್ರಶೇಖರ ಸ್ವಾಮೀಜಿ ಹೇಳಿರೋದು ಅವರ ಸಮುದಾಯದ ಬಗ್ಗೆ ಅವರು ಮಾತನಾಡಿದ್ದಾರೆ. ಇಲ್ಲಿ ಇವರು ಹೇಳ್ತಾರೆ, ಡಿ ಕೆ ಶಿವಕುಮಾರ್ ಏನು ಹೇಳಿದಾರಲ್ಲ ಅದು ಗಿಮಿಕ್ಕಿ, ರಾಜಕೀಯ ಗಿಮಿಕ್ಕಿನ ಭಾಗ. ಮಂತ್ರಿಗಳಾಗಲಿ ರಾಜಕೀಯ ನಾಯಕರುಗಳಾಗಲಿ ಅವರನ್ನೇ ಅವಮಾನಪಡಿಸಿ ಬಂದಂದ್ರೆ ಮುಂದಿನ ದಿನಗಳಲ್ಲಿ ನೀವುಗಳು ಕೂಡ ಮಡಕ್ಕೆ ಕಾಲಿಡಬೇಡಿ, ಅವಾಗ ಸರಿಯಾಗ್ತದೆಯಲ್ಲ. ನೀವು ಮಾಡುವುದು ಎಲ್ಲ ಸರಿ ಅಂತ ಒಪ್ಪಿಕೊಳ್ಳುವುದಕ್ಕೆ ಸಮುದಾಯ ಸ್ವಾಮೀಜಿಗಳು ಸರಿಯಿಲ್ಲ. ನೀ ಧೈರ್ಯವಾಗಿ ಹೇಳಿ ನಾವು ಕೂಡ ಮಡಕ್ಕೆ ಕಾಲಿಡುವುದಿಲ್ಲ ಅಂತ ಹೇಳಿದಂದ್ರೆ ನಾವು ರಾಜಕೀಯಕ್ಕೆ ಬರೋದಿಲ್ಲ. ಯಾಕೆ ಹಂಗಂದ್ರೆ ಚಂದ್ರಶೇಖರ ಸ್ವಾಮೀಜಿ ಹೇಳಿದ ಮಾತು ಎಲ್ಲರೂ ಕೂಡ ಸ್ವಾಗತ ಮಾಡಿದ್ದಾರೆ, ಸುರೇಶ್ ಅವರು ಸ್ವಾಗತ ಮಾಡಿದ್ದಾರೆ, ಮಾಗಡಿ ಬಾಲಕೃಷ್ಣ ಅವರು ಸ್ವಾಗತ ಮಾಡಿದ್ದಾರೆ, ಎಲ್ಲಾ ರಾಜಕೀಯ ನಾಯಕರುಗಳು ಕೂಡ ಸ್ವಾಗತ ಮಾಡಿದ್ದಾರೆ. ಯಾರು ಬೇಡ ಅಂತ ಹೇಳ್ತಾರೆ? ಚಲುವರಾಯ ಸ್ವಾಮಿ ಸ್ವಾಗತ ಮಾಡಿದ್ದಾರೆ. ಒಂದು ಕಡೆ ಸ್ವಾಗತ ಮಾಡೋದು, ಇನ್ನೊಂದು ಕಡೆ ಬರಬೇಡ ಅಂತ ಹೇಳತಕ್ಕಂಥದ್ದು, ಇದೆಲ್ಲ ರಾಜಕೀಯ ಗಿಮಿಕ್ ಎಂದು ನಮಗೆ ಗೊತ್ತಿದೆ. ನಮಗೆ ನೋವಾಗಿದ್ದರಿಂದ ನಾವು ಹೇಳುತ್ತಾ ಇದ್ದೇವೆ. ನಮಗೆ ಯಾರು ಉಪಮುಖ್ಯಮಂತ್ರಿ ಸ್ಥಾನ ಕೊಟ್ಟಿಲ್ವಲ್ಲ, ಈಗ ಅವರು ಉಪಮುಖ್ಯಮಂತ್ರಿ ಇದ್ದಾರೆ, ಅದರಿಂದ ಒಕ್ಕಲಿಂಗ ಸಮುದಾಯದ ಮಂತ್ರಿಗಳು ಕೂಡ ಇದ್ದಾರೆ, ಇಲ್ಲಿ ಯಾರಿದ್ದಾರೆ ಹಂಗಂದ್ರೆ? ಅಲ್ಲಲ್ಲ, ಚಂದ್ರಶೇಖರ ಸ್ವಾಮೀಜಿ ಹೇಳಿರೋದು ಅವರ ಸಮುದಾಯದ ಬಗ್ಗೆ ಅವರು ಮಾತನಾಡಿದ್ದಾರೆ. ಇಲ್ಲಿ ಇವರು ಹೇಳ್ತಾರೆ, ಡಿ ಕೆ ಶಿವಕುಮಾರ್ ಏನ್ ಹೇಳಿದಾರಲ್ಲ ಅದು ಗಿಮಿಕ್ಕಿ, ರಾಜಕೀಯ ಗಿಮಿಕ್ಕಿನ ಭಾಗ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ, ಕರ್ನಾಟಕ ತಕ್.